ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ 9ನೇ ತರಗತಿ ವಿಜ್ಞಾನ ವಿಷಯದ ಚಲನೆ ಅಧ್ಯಾಯದ ಭಾಗ 3ಕ್ಕೆ ಮತ್ತೊಮ್ಮೆ ಸ್ವಾಗತ. ಮಕ್ಕಳೇ, ಈಗಾಗಲೇ ನಾವು ಚಲನೆ ಅಧ್ಯಾಯದ ಭಾಗ 1 ಮತ್ತು 2ರಲ್ಲಿ ಚಲನೆಯನ್ನು ರೇಖಾ ನಕ್ಷೆಗಳಲ್ಲಿ ಅಂದರೆ ದೂರಕಾಲ ನಕ್ಷೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನಾವು ಚಲನೆಯ 3ನೇ ಸಂಪುಟವನ್ನು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಈ ಸಂಪುಟದಲ್ಲಿ ನಾವು ವೇಗ ಕಾಲ ನಕ್ಷೆ, ನಕ್ಷೆಯ ವಿಧಾನದಿಂದ ಚಲನೆಯ ಸಮೀಕರಣಗಳು ಮತ್ತು ಏಕರೂಪ ವೃತ್ತಿಯ ಚಲನೆಯ ಬಗ್ಗೆ ಅಧ್ಯಯನ ಮಾಡೋಣ. ವೇಗ ಕಾಲ ನಕ್ಷೆಗಳು. ವಿದ್ಯಾರ್ಥಿಗಳೇ, ಈಗ ನಾವು ವೇಗ ಕಾಲ ನಕ್ಷೆಯ ಬಗ್ಗೆ ಚರ್ಚಿಸೋಣ. ಒಂದು ಸರಳ ರೇಖೆಯಲ್ಲಿ ಕಾಯವು ಚಲಿಸುತ್ತಿರುವಾಗ ವೇಗ ಕಾಲದಲ್ಲಿ ಆಗುವ ಬದಲಾವಣೆಯನ್ನು ವೇಗ ಕಾಲ ನಕ್ಷೆಯ ಮೂಲಕ ಪ್ರತಿನಿಧಿಸಬಹುದು. ಈ ನಕ್ಷೆಯಲ್ಲಿ ಕಾಲವನ್ನು ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಳ್ಳುತ್ತೇವೆ ಮತ್ತು ವೇಗವನ್ನು ವೈ ಅಕ್ಷದಲ್ಲಿ ತೆಗೆದುಕೊಳ್ಳುತ್ತೇವೆ. ವಿದ್ಯಾರ್ಥಿಗಳೇ, ಒಂದು ವಸ್ತುವು ಏಕರೂಪ ವೇಗದೊಂದಿಗೆ ಚಲಿಸುತ್ತಿರುವಾಗ ವೇಗ ಕಾಲ ನಕ್ಷೆಯ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ನಕ್ಷೆಯಲ್ಲಿ ವೇಗವನ್ನು ವೈ ಅಕ್ಷದಲ್ಲಿ ಮತ್ತು ಕಾಲವನ್ನು ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ನಕ್ಷೆಯನ್ನು ಗಮನಿಸಿ. ಈ ನಕ್ಷೆಯಲ್ಲಿ ನಕ್ಷೆಯ ಎತ್ತರ ಕಾಲದೊಂದಿಗೆ ಬದಲಾಗುವುದಿಲ್ಲ. ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿರುವ ಸರಳ ರೇಖೆಯು ವೇಗಕಾಲ ನಕ್ಷೆಯನ್ನು ತೋರಿಸುತ್ತದೆ. ಇದರ ಅರ್ಥ ವೇಗವು ಏಕರೂಪವಾಗಿದ್ದು ಕಾಲದೊಂದಿಗೆ ಬದಲಾಗುತ್ತಿಲ್ಲ. ವಿದ್ಯಾರ್ಥಿಗಳೇ, ಈಗ ನಾವು ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿರುವಾಗ ವೇಗ ಕಾಲ ನಕ್ಷೆಯ ಅಂಶಗಳನ್ನು ಒಂದು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ನಕ್ಷೆಯಲ್ಲಿ ವೇಗವನ್ನು ವೈ ಅಕ್ಷದಲ್ಲಿ ತೆಗೆದುಕೊಳ್ಳಲಾಗಿದೆ. ಮತ್ತು ಎಕ್ಸ್ ಅಕ್ಷದಲ್ಲಿ ಕಾಲವನ್ನು ತೆಗೆದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ನಕ್ಷೆಯನ್ನು ಗಮನಿಸಿ. ವಿದ್ಯಾರ್ಥಿಗಳೇ, ಈ ನಕ್ಷೆಯಲ್ಲಿ ವೇಗವು ಸಮನಾದ ಕಾಲಾವಧಿಯಲ್ಲಿ ಸಮವಾಗಿ ಬದಲಾವಣೆ ಆಗುತ್ತಿರುವುದನ್ನು ಗಮನಿಸಬಹುದು. ಏಕರೂಪ ವೇಗೋತ್ಕರ್ಷಕ್ಕೆ ವೇಗ ಕಾಲ ನಕ್ಷೆಯು ಸರಳ ರೇಖೆಯಾಗಿರುತ್ತದೆ. ಇದರ ಅರ್ಥ ಚಲಿಸುತ್ತಿರುವ ವಾಹನದ ವೇಗವು ಹೆಚ್ಚುತ್ತಿದೆ. ವಿದ್ಯಾರ್ಥಿಗಳೇ, ಈಗ ಇನ್ನೊಂದು ಉದಾಹರಣೆಯೊಂದಿಗೆ ವಸ್ತುವಿನ ವೇಗವು ಕಡಿಮೆಯಾಗುತ್ತಿರುವಾಗ ವೇಗ ಕಾಲ ನಕ್ಷೆಯ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ನಕ್ಷೆಯನ್ನು ಗಮನಿಸಿ. ಮಕ್ಕಳೇ, ಇಲ್ಲಿ ನೀವು ರೇಖಾ ನಕ್ಷೆಯ ಬಿಂದುಗಳನ್ನು ಸೇರಿಸಿದಾಗ ನಕ್ಷೆ ಇಳಿಜಾರಾಗಿರುವುದನ್ನು ಗಮನಿಸಬಹುದು. ಈ ವೇಗಕಾಲ ನಕ್ಷೆಯು ಕಾಲದೊಂದಿಗೆ ವೇಗ ಕಡಿಮೆಯಾಗುತ್ತಿರುವುದನ್ನು ಸೂಚಿಸುತ್ತದೆ. ಇದರ ಅರ್ಥ ಚಲಿಸುತ್ತಿರುವ ವಾಹನ ವೇಗವನ್ನು ಇಳಿಸುತ್ತಿದೆ.
ವಿದ್ಯಾರ್ಥಿಗಳೇ, ಈಗ ನಾವು ವಸ್ತುವು ಏಕರೂಪವಲ್ಲದ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿರುವಾಗ ವೇಗಕಾಲ ನಕ್ಷೆಯ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ನಕ್ಷೆಯಲ್ಲಿ ವೇಗವನ್ನು ವಾಯ್ ಅಕ್ಷದಲ್ಲಿ ತೆಗೆದುಕೊಳ್ಳಲಾಗಿದೆ ಮತ್ತು ಕಾಲವನ್ನು ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಈ ನಕ್ಷೆಯನ್ನು ಗಮನಿಸಿ. ಇಲ್ಲಿ ನಾವು ರೇಖಾ ನಕ್ಷೆಯ ಬಿಂದುಗಳನ್ನು ಸೇರಿಸಿದಾಗ ನಕ್ಷೆಯು ಅಂಕುಡೊಂಕಾಗಿರುವುದು ಕಂಡುಬರುತ್ತದೆ. ವಸ್ತುವು ಏಕರೂಪವಲ್ಲದ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿರುವಾಗ ನಕ್ಷೆಯು ಯಾವುದೇ ಆಕಾರವನ್ನು ಹೊಂದಿರಬಹುದು. ನಕ್ಷೆಯ ವಿಧಾನದಿಂದ ಚಲನೆಯ ಸಮೀಕರಣಗಳು. ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷದಿಂದ ಸರಳ ರೇಖೆಯಲ್ಲಿ ಚಲಿಸಿದಾಗ ಅದರ ವೇಗೋತ್ಕರ್ಷ, ಕಾಲ ಮತ್ತು ಚಲಿಸಿದ ದೂರ ಇವುಗಳಿಗೆ ಸಂಬಂಧ ಕಲ್ಪಿಸುವ ಸಮೀಕರಣಗಳನ್ನು ನಾವು ಚಲನೆಯ ಸಮೀಕರಣಗಳೆಂದು ಕರೆಯುತ್ತೇವೆ. ಮಕ್ಕಳೇ, ಚಲನೆಯ ಸಮೀಕರಣಗಳು ಈ ರೀತಿಯಾಗಿವೆ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಇದು ವೇಗ ಕಾಲ ಸಂಬಂಧವನ್ನು ತಿಳಿಸುತ್ತದೆ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಇದು ಸ್ಥಾನ ಕಾಲ ಸಂಬಂಧವನ್ನು ತಿಳಿಸುತ್ತದೆ. ಟು ಎ ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್, ಇದು ಸ್ಥಾನ ವೇಗ ಸಂಬಂಧವನ್ನು ತಿಳಿಸುತ್ತದೆ. ವೇಗ ಕಾಲ ಸಂಬಂಧದ ಸಮೀಕರಣ. ಏಕರೂಪ ವೇಗೋತ್ಕರ್ಷದೊಂದಿಗೆ ಚಲಿಸುವ ಕಾಯದ ವೇಗಕಾಲ ನಕ್ಷೆಯನ್ನು ಗಮನಿಸಿ. ಒಂದು ಕಾಯವು ಏಕರೂಪ ವೇಗೋತ್ಕರ್ಷ ಎದಿಂದ ಟಿ ಕಾಲದಲ್ಲಿ ಎಸ್ ದೂರ ಚಲಿಸುತ್ತದೆ ಎಂದು ತಿಳಿಯೋಣ. ಕಾಯದ ಆರಂಭದ ವೇಗವನ್ನು ಯು ಎಂದು ಇಟ್ಟುಕೊಳ್ಳೋಣ. ವೇಗೋತ್ಕರ್ಷದ ಪರಿಣಾಮವಾಗಿ ಟಿ ಕಾಲದಲ್ಲಿ ಕಾಯದ ವೇಗವು ವಿವಾಗಿ, ಅಂದರೆ ಅಂತಿಮ ವೇಗ ಹೆಚ್ಚಾಗುವುದನ್ನು ಗಮನಿಸಬಹುದು. ಈ ನಕ್ಷೆಯಲ್ಲಿ ಇಳಿಜಾರು ರೇಖೆಯು ಚಲಿಸುತ್ತಿರುವ ಕಾಯದ ವೇಗೋತ್ಕರ್ಷವನ್ನು ಸೂಚಿಸುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ವೇಗೋತ್ಕರ್ಷವನ್ನು ಇಳಿಜಾರು ರೇಖೆಯೆಂದು ಸೂಚಿಸಬಹುದು. ಆದ್ದರಿಂದ ಎ ಇಸ್ ಈಕ್ವಲ್ ಟು ಎ ಬಿ ಎಂದು ಬರೆಯಬಹುದು. A is equal to BC divided by AC. A is equal to V minus U divided by T minus 0. V minus U is equal to AT ಎಂದು ಬರೆಯಬಹುದು. ಆದ್ದರಿಂದ V is equal to U plus AT, ಇದು ಚಲನೆಯ ಮೊದಲ ಸಮೀಕರಣವಾಗಿ. ಸ್ಥಾನ ಕಾಲ ಸಂಬಂಧವನ್ನು ತೋರಿಸುವ ಸಮೀಕರಣ. ವಿದ್ಯಾರ್ಥಿಗಳೇ, ಸ್ಥಾನ ಕಾಲಗಳ ಸಂಬಂಧವನ್ನು ತೋರಿಸುವ ನಕ್ಷೆಯನ್ನು ಗಮನಿಸಿ. ಒಂದು ಕಾಯವು ಏಕರೂಪ ವೇಗೋತ್ಕರ್ಷ ಎದಿಂದ ಟಿ ಕಾಲದಲ್ಲಿ ಎಸ್ ದೂರವನ್ನು ಚಲಿಸುತ್ತದೆ ಎಂದು ತಿಳಿಯೋಣ. ವಿದ್ಯಾರ್ಥಿಗಳೇ, ನಕ್ಷೆಯನ್ನು ಗಮನಿಸಿ. ವಿದ್ಯಾರ್ಥಿಗಳೇ, ಹಾಗಾಗಿ ಕಾಯವು ಚಲಿಸಿದ ದೂರವನ್ನು ನಾವು ತ್ರಾಪಿಜ್ಯ ABDOಯ ಕ್ಷೇತ್ರಫಲ ಎಂದು ಬರೆಯಬಹುದು. ಆದ್ದರಿಂದ ಎಸ್ ಇಸ್ ಈಕ್ವಲ್ ಟು ACDO ಆಯತದ ಕ್ಷೇತ್ರಫಲ ಪ್ಲಸ್ ABC ತ್ರಿಭುಜದ ಕ್ಷೇತ್ರಫಲ ಎಂದು ಬರೆಯಬಹುದು. ಆದ್ದರಿಂದ ಎಸ್ ಇಸ್ ಈಕ್ವಲ್ ಟು OA ಇಂಟು OD ಪ್ಲಸ್ ಹಾಫ್ BC ಇಂಟು AC. ಈ ಸಮೀಕರಣವನ್ನು ಈ ರೀತಿಯಾಗಿಯೂ ಬರೆಯಬಹುದು. ಎಸ್ ಇಸ್ ಈಕ್ವಲ್ ಟು ಯು ಇಂಟು ಟಿ ಪ್ಲಸ್ ಹಾಫ್ ವಿ ಮೈನಸ್ ಯು ಇಂಟು ಟಿ, ಅಥವಾ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ವಿ ಮೈನಸ್ ಯು ಇಂಟು ಟಿ.
ಆದರೆ ವಿದ್ಯಾರ್ಥಿಗಳೇ, ಚಲನೆಯ ಮೊದಲ ಸಮೀಕರಣದ ಪ್ರಕಾರ ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಆಗಿದೆ. ಆದ್ದರಿಂದ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಎಂದು ಬರೆಯಬಹುದು. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಚಲನೆಯ ಎರಡನೆಯ ಸಮೀಕರಣವಾಗಿದೆ. ಸ್ಥಾನ ವೇಗ ಸಂಬಂಧವನ್ನು ತೋರಿಸುವ ಸಮೀಕರಣ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಚಲನೆಯ ಮೊದಲ ಸಮೀಕರಣ ಮತ್ತು ಎರಡನೆಯ ಸಮೀಕರಣದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಚಲನೆಯ ಮೊದಲ ಸಮೀಕರಣ ಈ ರೀತಿಯಾಗಿದೆ, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಚಲನೆಯ ಎರಡನೆಯ ಸಮೀಕರಣ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಆಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಸ್ಥಾನ ವೇಗ ಸಂಬಂಧವನ್ನು ತೋರಿಸುವ ಸಮೀಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕಾಯವು ಏಕರೂಪ ವೇಗೋತ್ಕರ್ಷ ಎದಿಂದ ಟಿ ಕಾಲದಲ್ಲಿ ಎಸ್ ದೂರ ಚಲಿಸುತ್ತದೆ ಎಂದು ತಿಳಿಯೋಣ. ವಿದ್ಯಾರ್ಥಿಗಳೇ, ನಕ್ಷೆಯನ್ನು ಗಮನಿಸಿ. ವಿದ್ಯಾರ್ಥಿಗಳೇ, ಆದ್ದರಿಂದ ಕಾಯವು ಚಲಿಸಿದ ದೂರವು ಎಸ್ ಇಸ್ ಈಕ್ವಲ್ ಟು ಓ ಎ ಡಿ ಬಿ ಟ್ರಾಪಿಜ್ಯದ ಕ್ಷೇತ್ರಫಲವಾಗಿರುತ್ತದೆ. ಇದನ್ನು ಎಸ್ ಇಸ್ ಈಕ್ವಲ್ ಟು ಹಾಫ್ ಬಿ ಒನ್ ಪ್ಲಸ್ ಬಿ ಟು ಇಂಟು ಎಚ್ ಎಂದು ಬರೆಯಬಹುದು. ಎಸ್ ಇಸ್ ಈಕ್ವಲ್ ಟು ಹಾಫ್ ಓ ಎ ಪ್ಲಸ್ ಬಿ ಡಿ ಇಂಟು ಎ ಸಿ. ಎಸ್ ಇಸ್ ಈಕ್ವಲ್ ಟು ಹಾಫ್ ಯು ಪ್ಲಸ್ ವಿ ಇಂಟು ಟಿ ಎಂದು ಬರೆಯಬಹುದು. ವಿದ್ಯಾರ್ಥಿಗಳೇ, ಆದರೆ ಚಲನೆಯ ಮೊದಲ ಸಮೀಕರಣ ಪ್ರಕಾರ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಆಗಿದೆ. ಈ ಸಮೀಕರಣವನ್ನು ಉಪಯೋಗಿಸಿದಾಗ ನಾವು ಎಸ್ ಇಸ್ ಈಕ್ವಲ್ ಟು ಹಾಫ್ ಯು ಪ್ಲಸ್ ವಿ ಇಂಟು ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಎಂದು ಬರೆಯಬಹುದು. ಅಥವಾ ಟು ಎಸ್ ಎ ಇಸ್ ಈಕ್ವಲ್ ಟು ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಎಂದು ಬರೆಯಬಹುದು. ನಮಗೆ ತಿಳಿದಿರುವ ಹಾಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗಿದೆ. ಆದ್ದರಿಂದ ಟು ಎಸ್ ಎ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಎಂದು ಬರೆಯಬಹುದು. ಇದು ಚಲನೆಯ ಮೂರನೇ ಸಮೀಕರಣವಾಗಿದೆ. ವಿದ್ಯಾರ್ಥಿಗಳೇ, ಕೊನೆಯದಾಗಿ ಈಗ ಏಕರೂಪ ವೃತ್ತಿಯ ಚಲನೆಯ ಬಗ್ಗೆ ತಿಳಿದುಕೊಳ್ಳೋಣ. ಏಕರೂಪ ವೃತ್ತಿಯ ಚಲನೆಯು ವೃತ್ತಾಕಾರದಲ್ಲಿ ಏಕರೂಪ ಜವದೊಂದಿಗೆ ಚಲಿಸುತ್ತಿರುವ ಒಂದು ಕಾಯದ ಚಲನೆಯನ್ನು ವಿವರಿಸುತ್ತದೆ. ಏಕರೂಪ ವೃತ್ತಿಯ ಚಲನೆಯಲ್ಲಿ ವಸ್ತುವು ನಿರಂತರವಾಗಿ ತನ್ನ ದಿಕ್ಕನ್ನು ಬದಲಿಸುತ್ತಿರುತ್ತದೆ. ಒಂದು ಕಾಯವು ವೃತ್ತಾಕಾರದಲ್ಲಿ ಏಕರೂಪ ಜವದೊಂದಿಗೆ ಚಲಿಸುತ್ತಿದ್ದರೆ ಅದು ಏಕರೂಪ ವೃತ್ತಿಯ ಚಲನೆಯನ್ನು ಹೊಂದಿರುತ್ತದೆ ಎಂದು ಹೇಳಬಹುದು. ಉದಾಹರಣೆಗೆ, ಭೂಮಿಯ ಸುತ್ತಲೂ ಉಪಗ್ರಹಗಳ ಪರಿಭ್ರಮಣೆ ಅಥವಾ ಭೂಮಿಯ ಸುತ್ತಲೂ ಚಂದ್ರನ ಪರಿಭ್ರಮಣೆ, ಇವು ಏಕರೂಪ ವೃತ್ತಿಯ ಚಲನೆಗೆ ಉದಾಹರಣೆಯಾಗಿವೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳಿಗೆ ಯೋಚಿಸಿ ಉತ್ತರಿಸಿ. ಪ್ರಶ್ನೆ ಹೀಗಿದೆ: ವಸ್ತುವು ಏಕರೂಪ ವೇಗದೊಂದಿಗೆ ಚಲಿಸುತ್ತಿರುವಾಗ ವೇಗಕಾಲ ನಕ್ಷೆಯ ಅಂಶಗಳನ್ನು ತಿಳಿಸಿ. ಉತ್ತರವನ್ನು ನಿಮ್ಮ ಪುಸ್ತಕದಲ್ಲಿ ಬರೆದುಕೊಳ್ಳಿ. ಉತ್ತರ ಹೀಗಿದೆ: ವಸ್ತುವು ಏಕರೂಪ ವೇಗದೊಂದಿಗೆ ಚಲಿಸುತ್ತಿರುವಾಗ ವೇಗಕಾಲ ನಕ್ಷೆ ಎತ್ತರ ಕಾಲದೊಂದಿಗೆ ಬದಲಾವಣೆಯಾಗುವುದಿಲ್ಲ. ಸರಳ ರೇಖೆಯು ವೇಗಕಾಲ ನಕ್ಷೆಯನ್ನು ತೋರಿಸುತ್ತದೆ. ಮುಂದಿನ ಪ್ರಶ್ನೆ: ವಸ್ತುವು ಏಕರೂಪ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿರುವಾಗ ವೇಗಕಾಲ ನಕ್ಷೆಗಳ ಅಂಶಗಳನ್ನು ತಿಳಿಸಿ. ಮಕ್ಕಳೇ, ಉತ್ತರ ನೋಡೋಣ. ಏಕರೂಪ ವೇಗೋತ್ಕರ್ಷಕ್ಕೆ ವೇಗಕಾಲ ನಕ್ಷೆಯು ಸರಳ ರೇಖೆಯಾಗಿರುತ್ತದೆ. ಇದರ ಅರ್ಥ
ಚಲಿಸುತ್ತಿರುವ ವಾಹನದ ವೇಗವು ಹೆಚ್ಚುತ್ತಿದೆ. ಮುಂದಿನ ಪ್ರಶ್ನೆ, ವಸ್ತುವು ಏಕರೂಪವಲ್ಲದ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿರುವಾಗ ವೇಗಕಾಲ ನಕ್ಷೆಯನ್ನು ಬರೆದು ಅಂಶಗಳನ್ನು ತಿಳಿಸಿ. ವಿದ್ಯಾರ್ಥಿಗಳೇ, ನಕ್ಷೆಯನ್ನು ಬರೆದು ಅಂಶಗಳನ್ನು ಬರೆದಿಟ್ಟುಕೊಳ್ಳಿ. ವಸ್ತುವು ಏಕರೂಪವಲ್ಲದ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿರುವಾಗ ವೇಗಕಾಲ ನಕ್ಷೆಯು ಯಾವ ಆಕಾರವನ್ನಾದರೂ ಹೊಂದಿರಬಹುದು. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ನೋಡೋಣ. ಚಲನೆಯ ಮೂರು ಸಮೀಕರಣಗಳನ್ನು ತಿಳಿಸಿ. ವಿದ್ಯಾರ್ಥಿಗಳೇ, ಚಲನೆಯ ಮೂರು ಸಮೀಕರಣಗಳು ಈ ರೀತಿಯಾಗಿವೆ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಇದು ವೇಗಕಾಲ ಸಂಬಂಧವನ್ನು ತಿಳಿಸುತ್ತದೆ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಇದು ಸ್ಥಾನಕಾಲ ಸಂಬಂಧವನ್ನು ತಿಳಿಸುತ್ತದೆ. ಟು ಎ ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್, ಇದು ಸ್ಥಾನ ವೇಗ ಸಂಬಂಧವನ್ನು ತಿಳಿಸುತ್ತದೆ. ಮುಂದಿನ ಪ್ರಶ್ನೆ, ಏಕರೂಪ ವೃತ್ತಿಯ ಚಲನೆ ಎಂದರೇನು? ಮಕ್ಕಳೇ, ಉತ್ತರ ನೋಡೋಣ. ಒಂದು ಕಾಯವು ವೃತ್ತಾಕಾರದಲ್ಲಿ ಏಕರೂಪ ಜವದೊಂದಿಗೆ ಚಲಿಸುತ್ತಿದ್ದರೆ ಅದು ಏಕರೂಪ ವೃತ್ತಿಯ ಚಲನೆಯನ್ನು ಹೊಂದಿರುತ್ತದೆ. ಉದಾಹರಣೆಗೆ, ಭೂಮಿಯ ಸುತ್ತಲೂ ಉಪಗ್ರಹಗಳ ಪರಿಭ್ರಮಣೆ, ಭೂಮಿಯ ಸುತ್ತಲೂ ಚಂದ್ರನ ಪರಿಭ್ರಮಣೆ. ಮಕ್ಕಳೇ, ಈ ಸಂಪುಟದಲ್ಲಿ ನೀವು ಕಲಿತ ಅಂಶಗಳನ್ನು ಮತ್ತೊಮ್ಮೆ ಮನದಟ್ಟು ಮಾಡಿಕೊಳ್ಳಿ. ನಿಮಗೆ ಶುಭವಾಗಲಿ. ಧನ್ಯವಾದಗಳು.